ಕೆಂಗಲ್ಲನ ಮತಯ ಧರ್ಮ ರಕ್ಷತಿ ಅಂತ ಬೋರ್ಡ್ ಹಾಕಿದ್ರು ವಿಧಾನಸೌಧದ. ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಹಾಕಿದ್ರು. ಇವ್ರು ನೋಡಿದ್ರೆ ವಿಧಾನಸೌಧನ ಭಯೋತ್ಪಾದಕರ ಕೆಲಸಕ್ಕೆ ಸರ ಉಪಯೋಗ ಮಾಡ್ತಾ ಇದ್ದಾರೆ. ಯಾವುದು ದೇವರ ಕೆಲಸ? ಕೆಂಗಲ್ ಹನುಮಂತ ಅಯ್ಯನವರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ಸಿನ ನೀತಿ. ಇದರ ವಿರುದ್ಧವಾಗಿ ಈಗಾಗಲೇ ಕಾಂಗ್ರೆಸ್ ಅವರು ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ, ಹಂಗ ಘಟನೆನೇ ನಡೆದಿಲ್ಲ ಅಂತ. ಪ್ರಿಯಾಂಕಾ ಖರ್ಗೆ ಅವರು ಏನ್ ಹೇಳಿದ್ದಾರೆ, ಎಫ್ ಎಸ್ ಎಲ್ ಐ ರಿಪೋರ್ಟ್ ಹಿಂಗೆ ಬರುತ್ತೆ ನೋಡಿ ಅಂತ ಹೇಳಿದ್ದಾರೆ. ಅಂದ್ರೆ ಈ ಇದನ್ನ ಕೇಸನ್ನ ಇಷ್ಟೆಲ್ಲ ಮಾಧ್ಯಮದಲ್ಲಿ ಬಂದ ಮೇಲೂ ಕೂಡ ಇದನ್ನು ಮುಚ್ಚಾಕಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಇವರೆಷ್ಟು ಬಂಡ್ರಿದ್ದಾರೆ, ದೇಶದ್ರೋಹಿಗಳಿಗೆ ರಕ್ಷಣೆ ಮಾಡ್ತಾ ಇದ್ದಾರೆ. ಅದ್ರ ವಿರುದ್ಧ ರಾಜ್ಯಪಾಲರನ್ನ ಸಂಜೆನೂ ಕೂಡ ನಾವು ಭೇಟಿ ಮಾಡ್ತೀವಿ, ಈಗ ಮನವಿ ಸಲ್ಲಿಸಿದ್ರು. ನಮ್ಮ ಹೋರಾಟ ಈ ದೇಶ ದ್ರೋಹಿಗಳಿಗೆ ಬೆಂಬಲ ಮಾಡ್ತಾ ಇರುವಂತ ಕಾಂಗ್ರೆಸ್ ಅನ್ನ ಕಿತ್ತೊಗಿಬೇಕು ಅನ್ನೋ ಒಂದು ಮಾತನ್ನ ನಾವು ಗೌರವಾನ್ವಿತ ರಾಜ್ಯಪಾಲರಿಗೆ ಹೇಳ್ತೀರಿ. ಅದೇ ರೀತಿ ರಾಜ್ಯ ಜನತೆಗೆ ವಿನಂತಿ ಮಾಡ್ತೀನಿ. ಇದೆಲ್ಲ ತಾವು ನೋಡ್ತಾ ಇದ್ದೀರಾ, ಎಲ್ಲ ಚಾನಲಲ್ಲೂ ಬಂದಿದೆ, ಎಲ್ಲ ಪತ್ರಿಕೆಯಲ್ಲೂ ಬಂದಿದೆ. ಇಷ್ಟಿದ್ರೂ ಅವರು ಅಲ್ಪಸಂಖ್ಯಾತರನ್ನು ಅತಿಯಾದ ಓಲೈಕೆ ಮಾಡ್ತಾ ಇದ್ದಾರೆ. ರಾಜ್ಯ ಜನ ದಯವಿಟ್ಟು ಇನ್ನು ಮುಂದೆ ಆದರೂ ಎಚ್ಚರಿಕೆ ಇರಿ. ಇವರು ಹಿಂದೂಗಳ ವಿರೋಧಿ ಸರ್ಕಾರ, ಹಿಂದೂಗಳಿಗೆ ದಮನ ಮಾಡ್ತಾರೆ, ಹಿಂದೂಗಳನ್ನು ಎರಡನೇ ದರ್ಜೆಯ ನಾಗರಿಕರ ಥರ ನೋಡ್ತಾರೆ. ಇದನ್ನು ಎಚ್ಚರಿಕೆಯಿಂದ ಗಮನಿಸಬೇಕು. ಈ ಕಾಂಗ್ರೆಸ್ಗೆ ಸರಿಯಾದ ಪಾಠವನ್ನು ಮುಂದಿನ ದಿನಗಳಲ್ಲಿ ಕಲಿಸಬೇಕು. ಈ ದೇಶಕ್ಕೆ ಮೋದಿ ಒಬ್ಬರೇ ಪರ್ಯಾಯ, ಈ ದೇಶಕ್ಕೆ ಮೋದಿನೇ ಪರ್ಯಾಯ ಅನ್ನೋ ರೀತಿ ವಾತಾವರಣ ಇದೆ. ಮತ್ತೊಮ್ಮೆ ಮೋದಿ ಈ ದೇಶದ ಪ್ರಧಾನಿ ಆಗಬೇಕು. ಅಲ್ಲಪ್ಪ, ಅವರು ರಾಜ್ಯಸಭಾ ಅಂದ್ರೆ ಇಡೀ ಕರ್ನಾಟಕದ 7.5 ಕೋಟಿ ಜನರ ರಾಜ್ಯಸಭಾ ಸದಸ್ಯ, ಓಕೆನಾ? 7.5 ಕೋಟಿ ಎಷ್ಟು ಜನ ಇದ್ದಾರೆ? ಹಿಂದೂಗಳು ಎಷ್ಟು ಜನ ಇದ್ದಾರೆ? 80% ಮೇಲೆ ಇದ್ದಾರೆ. ಅವ್ರ ಕರ್ಕೊಂಬಂದಿದ್ದು 25 ಜನ ಕರ್ಕೊಂಬಂದಿದ್ದಾರೆ, ಎಲ್ಲ ಮುಸಲ್ಮಾನರೇ, ಹಿಂದೂಗಳೇ ಇಲ್ಲ. ಅಟ್ಲೀಸ್ಟ್ ಒಂದು ಅರ್ಧ ಆದರೂ ಹಿಂದೂಗಳು ಇರಬೇಕಾಯ್ತಲ್ಲ, ಅರ್ಧ ಅದು ಇಲ್ಲ. ಸೆಕ್ಯುಲರ್ ಹೇಳ್ತಾರೆ ಕಾಂಗ್ರೆಸ್ ಅವರು, ನಾವು ಸೆಕ್ಯುಲರ್, ಜಾತ್ಯತೀತ. JDS ಅವರೇ ಜಾತ್ಯತೀತ ತೆಗೆದಾಕ್ಬಿಡಿ ಅಂತ ಅವ್ರಿಗೆ ಹೇಳ್ತಾರೆ. ನಿಮ್ದೇನು ಕತೆ? ನಿಮ್ಮ ಮಾನ ಮರ್ಯಾದೆ ಎಲ್ಲ ಓದ್ತಾ ಇದ್ದಲ್ಲ, ಇಲ್ಲಿ ಯಾರು ಜಾತ್ಯತೀತ ಅಂತ ಗೊತ್ತಾಯ್ತಲ್ಲ. ಕಾಂಗ್ರೆಸ್ ಜಾತ್ಯತೀತ ಕೋಮುವಾದಿ ಎಲ್ಲ ಅಂದ್ರಲ್ಲ, ಇದು ಪಕ್ಕಾ ಕೋಮುವಾದಿ ಕಾಂಗ್ರೆಸ್ ಸರ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.